ನಾನು ಇದನ್ನು ರುಚಿ ರುಚಿಯಾದ ಅರಳು ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಇದು ನಮ್ಮ ಮಲೆನಾಡಿನ ಹಳೆಯ ಕಾಲದ ತಿಂಡಿ. ಉದ್ದಿನ ಬೇಳೆ, ಅವಲಕ್ಕಿ ಯಾವುದೂ ಹಾಕದೆ ದೋಸೆ ತುಂಬ ಮೃದುವಾಗಿ ಮಾಡ್ಬೋದು. ಹಾಗೆ ಸ್ವಲ್ಪನೂ ಗಂಟಲು ಸುಡಲ್ಲ, ಹುಳಿ ತೇಗ್ಸೈತ ಬರಲ್ಲ. ಬಹಳ ಸಿಂಪಲ್ಲಾಗಿ ಮಾಡುವಂತಹ ದೋಸೆ ಇದು. ಬನ್ನಿ ಈಗ ಈ ದೋಸೆ ಮಾಡುವ ವಿಡಿಯೋನ ಹಾಗೆ ನೋಡ್ತಾ ಹೋಗೋಣ. ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ. ಈಗ ಒಂದೂವರೆ ಲೋಟದಷ್ಟು ದೋಸೆ ಅಕ್ಕಿನ ಹಾಕೋಣ. ಯಾವಾಗಲೂ ಯಾವುದೇ ಅಕ್ಕಿ ತಿಂಡಿ ಮಾಡಬೇಕಾದ್ರೂ ಸ್ವಲ್ಪ ಹುರಿದು ನೆನೆಸಿದರೆ ಬಹಳ ಮೃದುವಾಗಿ ಬರುತ್ತೆ. ಈಗ ಸಣ್ಣ ಉರಿಲಿ ಅಕ್ಕಿನ ಹುರಿತಾ ಹೋಗೋಣ. ಅಂದರೆ ಸ್ವಲ್ಪ ಅಕ್ಕಿನ ಮುಟ್ಟಿದರೆ ಕೈ ಬೆಚ್ಚಗಾಗಷ್ಟು ಇರಬೇಕು. ಈಗ ನೋಡಿ ಅಕ್ಕಿ ಹುರಿದಾಗ್ತಾ ಬಂತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕೋಣ. ಅಕ್ಕಿ ಬಿಸಿ ಇರಬೇಕಾದ್ರೆ ನೀರು ಹಾಕಿದರೆ ಬೇಗ ನೆನೆಯುತ್ತೆ. ಹಾಗೆ ದೋಸೆ ರುಬ್ಬೇಕಾದರೂ ಸಹಿತ ಬಹಳ ನಯಸ್ಸಾಗಿ ರುಬ್ಬೇಕು. ಈಗ ನೋಡಿ ನೀರನ್ನು ತೊಳೆದು ಚೆಲ್ಲಿ ಒಂದು ಬಟ್ಲಿಗೆ ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ. ಮೂರು ಲೋಟದಷ್ಟು ನೀರನ್ನು ಹಾಕೋಣ. ಹಾಗೆಯೇ ಈ ದೋಸೆಗೆ ಮೆಂತೆ ಹಾಕಿದರೆ ತುಂಬ ಟೇಸ್ಟಿ. ಒಂದು ಸ್ಪೂನಷ್ಟು ಮೆಂತೆನ ಹಾಕೋಣ. ಈಗ ನಾಲ್ಕು ಗಂಟೆಗಳ ಕಾಲ ನೆನೆಯೋಕೆ ಬಿಡೋಣ. ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಅಕ್ಕಿ ಚೆನ್ನಾಗಿ ನೆಂದಿದೆ ಅಂದರೆ ಕೈಯಲ್ಲಿ ಮುಟ್ಟಿದರೆ ಪುಡಿ ಆಗೋ ಹಾಗೆ ಇರಬೇಕು. ಈಗ ಈ ಅಕ್ಕಿಯ ಅಳತೆಗೆ ನಾನು ಅರಳು ತಗೊಳ್ತೀನಿ. ಸಾಮಾನ್ಯವಾಗಿ ಅರಳು ಎಲ್ಲ ಕಡೆಯೂ ಸಿಗುತ್ತೆ. ಒಂದೂವರೆ ಲೋಟದ ಅಕ್ಕಿಗೆ ಮೂರು ಲೋಟದಷ್ಟು ಅರಳು ಹಾಕಬೇಕು. ಹಾಗೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಅರಳು ಹಾಕಿದ್ದೀನಿ. ಅರಳಲ್ಲಿ ಮಧ್ಯ ಸ್ವಲ್ಪ ಭತ್ತ ಇರುತ್ತೆ, ಹಾಗೆ ಅದನ್ನು ಹೆಕ್ಕಿ ತೆಗೆಯೋಣ. ಈ ಅರಳನ್ನು ಸ್ವಲ್ಪ ನೀರು ಹಾಕಿ ಒಂದ್ಸರಿ ತೊಳೆದು ಹಿಂಡಿ ಅಕ್ಕಿ ಜೊತೆ ಹಾಕಬೇಕು. ಈಗ ನೀರು ಹಾಕೋಣ. ಹಾಗೆ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಅರಳನ್ನು ತೊಳೆಯೋಣ. ತಕ್ಷಣವೇ ಹಿಂಡಿ ಹಾಕಬೇಕು, ಇಲ್ಲಾಂದರೆ ಅರಳು ತುಂಬ ನೆಂದು ಬಿಡುತ್ತೆ. ಈಗ ಈ ಅರಳನ್ನು ತೆಗೆದು ಅಕ್ಕಿನ ನೆನೆಸಿಟ್ಟಿದ್ದೀನಲ್ಲ ಆ ಬಟ್ಲಿಗೆ ಹಾಕಿಬಿಡೋಣ. ಈಗ ಅಕ್ಕಿ ಜೊತೆ ಅರಳನ್ನು ಹಾಕಾಯಿತು. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೆಂದಿರುವ ಅಕ್ಕಿ, ಮೆಂತೆ, ಅದ್ರ ಜೊತೆಗೆ ಅರಳನ್ನು ಹಾಕೋಣ. ಇಲ್ಲಿ ಎಕ್ಸ್ಟ್ರಾ ನೀರು ಹಾಕಿ ಅಕ್ಕಿನ ರುಬ್ಬಬಾರ್ದು. ಅಕ್ಕಿ ನೆನೆಸಿರೋ ನೀರೇ ಸಾಕಾಗುತ್ತೆ. ಹಾಗೆ ನಯಸ್ಸಾಗಿ ರುಬ್ಬೋಣ. ದೋಸೆ ಹಿಟ್ಟು ರುಬ್ಬಾಯಿತು, ಉದ್ದಿನ ಹಿಟ್ಟಿನ ಹದದಲ್ಲೇ ಇರಬೇಕು. ಈಗ ಒಂದು ಬಟ್ಟಲಿಗೆ ಈ ದೋಸೆ ಹಿಟ್ಟನ್ನು ಹಾಗೆ ತೆರಪು ಮಾಡೋಣ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತೆ. ಎರಡು ಸ್ಪೂನಷ್ಟು ನೀರು ಹಾಕಿ ಈ ದೋಸೆ ಹಿಟ್ಟಿಗೆ ಜೊತೆಗೆ ತೊಳೆದು ಹಾಕಿಬಿಡೋಣ. ಈಗ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈ ದೋಸೆಗೆ ಇನ್ನಷ್ಟು ರುಚಿ ಕೊಡೋದು ಅಂದರೆ ಮೇಲೆ ಮೊಸರು ಹಾಕಬೇಕು ಅಥವಾ ದಪ್ಪ ಮಜ್ಜಿಗೆ. ಅದು ಸಿಹಿ ಇರಬೇಕು, ಹುಳಿ ಇರಬಾರ್ದು. ಎರಡು ಸೌಟಷ್ಟು ನಾನಿಲ್ಲಿ ದಪ್ಪ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡಬಾರ್ದು. ಒಂದು ಪ್ಲೇಟ್ ಮುಚ್ಚೋಣ. ಬೆಳಿಗ್ಗೆ ಇದನ್ನು ದೋಸೆನ ಮಾಡೋಣ. ಮಾರನೇ ದಿನ ಬೆಳಿಗ್ಗೆ ದೋಸೆ ಹಿಟ್ಟು ಹುದುಗು ಬಂದಿದೆ, ಅದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕಾಯಿತು. ಹಾಗೆ ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹೆಚ್ಚಾಯಿತು. ಈಗ ದೋಸೆ ಹಿಟ್ಟನ್ನು ಹಾಗೆ ಕಾವಲಿ ಮೇಲೆ ಹಾಕಿ ಸ್ವಲ್ಪ ಸೌಟಲ್ಲಿ ತಿಕ್ಕೋಣ. ಹಾಗೆ ತುಂಬ ತೆಳುನೂ ಮಾಡಬಾರ್ದು ಈ ದೋಸೆ. ಈಗ ಮೇಲೆ ಕಾಲು ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ದೋಸೆ ಮುಚ್ಚಳ ಮುಚ್ಚೋಣ, ಬೇಯಲಿ ಚೆನ್ನಾಗಿ. ಈಗ ದೋಸೆಗೆ ಮುಚ್ಚಿದ ಮುಚ್ಚಳವನ್ನು ತೆಗೆಯೋಣ. ದೋಸೆ ಬೆಂದಿದೆ, ನಿಧಾನವಾಗಿ ಸಟ್ಕದಲ್ಲಿ ಎಳಕ್ಸಿ ಹಾಗೆ ಮೊಗ್ಚು ಹಾಕೋಣ. ಬಹಳ ಮೃದುವಾಗಿ ಬರುತ್ತೆ ಈ ಅರಳು ದೋಸೆ. ದೋಸೆ ಬೆಂದಾಯಿತು. ಈಗ ಇದನ್ನು ತೆಗೆದು ಹಾಗೆ ತಟ್ಟೆಗೆ ಹಾಕಿಬಿಡೋಣ. ಈಗ ಪುನಃ ಕಾವಲಿಗೆ ಎಣ್ಣೆ ಹಚ್ಚೋಣ. ಈಗ ದೋಸೆನ ಸ್ವಲ್ಪ ಪುಟ್ಟದಾಗಿ ಹುಯ್ತಾ ಬರೋಣ. ಇದು ಮಕ್ಕಳು ಹಾಗೆ ದೊಡ್ಡವ್ರು ಸಹಿತ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ದೋಸೆ ಹಿಟ್ಟನ್ನ ಇಲ್ಲಿ ಸೌಟಲ್ಲಿ ತಿಕ್ಕೋಲ್ಲ. ಈಗ ನೋಡಿ ದೋಸೆ ಹುಯ್ದಾಯಿತು. ಹಾಗೆ ಸೌಟಲ್ಲಿ ಸ್ವಲ್ಪ ಮಾತ್ರ ಹರಡೋಣ.
ಇದು ಸ್ವಲ್ಪ ದಪ್ಪ ದಪ್ಪ ದೋಸೆ ಇದ್ದರೆ ತುಂಬ ಟೇಸ್ಟು. ಹಾಗೆ ಮೇಲೆ ಎಣ್ಣೆ ಹಾಕೋಣ. ಈಗ ದೋಸೆಗೆ ಮುಚ್ಚಳ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ದೋಸೆ ಮುಚ್ಚಳ ತೆಗೆದಾಗಿದೆ, ಹಾಗೆ ನಿಧಾನವಾಗಿ ಸಟ್ಕದಲ್ಲಿ ಮಗುಚ ಹಾಕೋಣ. ಬ್ರೆಡ್ಡಷ್ಟು ಮೃದುವಾಗಿ ಬರುತ್ತೆ, ಹೀಗೆ ಸ್ವಲ್ಪ ದಪ್ಪ ದೋಸೆ ಮಾಡಿದರೆ. ಬಹಳ ಸುಲಭವಾಗಿ ಮಾಡುವಂಥದ್ದು, ಒಮ್ಮೆ ಈ ದೋಸೆ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ನೋಡಿ ಎಷ್ಟು ಬಣ್ಣ ಬಂದಿದೆ ಅಂತ. ಈಗ ದೋಸೆ ಬೆಂದಾಯಿತು, ಹಾಗೆ ಇದನ್ನು ತೆಗೆದು ತಟ್ಟೆಗೆ ಹಾಕೋಣ. ಈ ದೋಸೆ ಬೆಳಿಗ್ಗೆ ಮಾಡಿದರೆ ಸಂಜೆವರೆಗೂ ಸಹಿತ ಇದೇ ಸ್ಮೂತ್ನೆಸ್ ಇರುತ್ತೆ. ನೋಡಿ ಅರಳು ದೋಸೆ ರೆಡಿ ಆಯಿತು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ, ಚಟ್ನಿ, ಸಾಗು ಪ್ರತಿಯೊಂದು ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ನಮ್ಮ ಮಲೆನಾಡಿನ ನೆಚ್ಚಿನ ಬೆಲ್ಲ ತುಪ್ಪ ಸಹಿತ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ನೋಡಿದ್ರಲ್ಲ ರುಚಿ ರುಚಿಯಾದ ಅರಳು ದೋಸೆ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.